ಜೈನಾಪುರ ಗ್ರಾಮದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಭವನ ಉದ್ಘಾಟಿಸಿದ ಯುವ ಧುರೀಣ ಅರುಣ್ ಐಹೊಳೆ. ಅಂಬೇಡ್ಕರ್ ಆಚಾರ ವಿಚಾರ ಪಾಲಿಸುವುದರೊಂದಿಗೆ ಸಂವಿಧಾನ ಗೌರವಿಸಲು ನಾವೆಲ್ಲ ಬದ್ಧರಾಗಬೇಕು. ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಇಡೀ ಜಗತ್ತಿಗೆ ಮಾದರಿಯಾಗಿದೆ ಎಂದು ಮಹೇಶ್ ಬಾತೆ ಹೇಳಿದರು. ತಾಲೂಕಿನ ಜೈನಾಪುರ್ ಗ್ರಾಮದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಭವನ ಉದ್ಘಾಟಿಸಿ ಅವರು ಮಾತನಾಡಿದರು. ಯುವ ಧುರೀಣ ಅರುಣ್ ಐಹೊಳೆ ಮಾತನಾಡಿ, ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಇಡೀ ಜಗತ್ತಿನಲ್ಲಿ ಚರಿತ್ರೆಯಾಗಿ ಹೋಗಿದೆ, ಹೀಗಾಗಿ ಮಹಾನ್ ವ್ಯಕ್ತಿಯ ವಿಚಾರಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದರು. ನಮ್ಮ ತಂದೆಯವರಾದ ದುರ್ಯೋಧನ ಐಹೊಳೆ ತಮ್ಮ ಶಾಸಕರ ಅನುದಾನದಲ್ಲಿ ಮಂಜೂರಾದ ಹಣದಲ್ಲಿ ಭವನ ನಿರ್ಮಿಸಲಾಗಿದೆ. ಸಮುದಾಯ ಬಾಂಧವರು ಭವನದ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. ಈ ವೇಳೆ ಮಾಜಿ ಶಾಸಕ ಮನೋಹರ್ ಕಟ್ಟಿಮನಿ, ದುರೀಣ ಅಣ್ಣಾಸಾಹೇಬ್ ಕೆಮಲಾಪುರೆ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುರೇಶ್ ಕರ್ಬುಡೆ, ಅಶೋಕ್ ನಿಂಗ್ನೂರೆ, ರಾಯ್ಗೌಡ ಗೆಳಗಿನ್ಮನಿ, ವಿಜಯ್ ಕೋಟಿವಾಲೆ, ಅನಿಲ್ ಪಾಟೀಲ್ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಜೈನಾಪುರ್ ಗ್ರಾಮ ವ್ಯಾಪ್ತಿಯ ಮಾಜಿ ಶಾಸಕ ಮನೋಹರ್ ಕಟ್ಟಿಮನಿ ತೋಟದವರೆಗೆ ರಸ್ತೆ ನಿರ್ಮಾಣ ಹಾಗೂ ಬಿದ್ರೋಳ್ಳಿ ಗ್ರಾಮದಿಂದ ಸಿದ್ದೇಶ್ವರ ದೇವಸ್ಥಾನದವರೆಗೆ ತಲಾ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣಕ್ಕೆ ಅರುಣ್ ಐಹೊಳೆ ಚಾಲನೆ ನೀಡಿದರು. ನಾಗರಮನೋಳಿ ಹೋಬಳಿಯ ಕರೋಶಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಈಗ 2 ರಸ್ತೆಗಳನ್ನು, ಒಂದು ರಸ್ತೆಯನ್ನು ಕಾಂಕ್ರೀಟ್ ಮತ್ತು ಇನ್ನೊಂದು ಡಾಂಬ್ರೀಕರ್ನ 10 ವಾಟ್ ಮುಖ್ಯ ರಸ್ತೆಯಿಂದ ಸಿದ್ದೇಶ್ವರ ಗುಡಿವರೆಗೆ 5 ಲಕ್ಷ ರೂಪಾಯಿ ಅನುದಾನದಲ್ಲಿ ಈ ಡಾಂಬ್ರೀಕರಣ ಮಾಡಿ ಇಲ್ಲಿಯ ಭಕ್ತರಿಗೆ ಅನುಕೂಲ ಆಗುವಂಥ ದಿಶೆಯಿಂದ ಮಾನ್ಯ ಶಾಸಕರು ಈ ರಸ್ತೆಯನ್ನು ಹಾಕಿ, ಅವರು ಚಿರಂಜೀವಿಯಾದ ಅರುಣ್ ಐಹೊಳೆ ಅವರು ಈಗಾಗಲೇ ಪೂಜೆಯನ್ನು ಮಾಡಿ ಅದ್ರ ಜೊತೆಗೆ ಜೈನಾಪುರ ಗ್ರಾಮದಲ್ಲಿ ಕಟ್ಟಿಮನಿಯವ್ರ ತೋಟದವರೆಗೆ ಅಲ್ಲಿ ಒಂದು ರಸ್ತೆಯನ್ನು ಈಗಾಗಲೇ ಪೂಜೆಯನ್ನು ಮಾಡಿದ್ವಿ. ಅಲ್ಲಿ ಕಾಂಕ್ರೀಟ್ ರಸ್ತೆ ಅದ ಮತ್ತು ಮಧ್ಯದಲ್ಲಿ ಅಂಬೇಡ್ಕರ್ ಭವನ ಉದ್ಘಾಟನಾ ಸಮಾರಂಭವನ್ನು ಮಾಡಿ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 130ನೇ ಹುಟ್ಟು ಹಬ್ಬದ ಒಂದು ನಿಮಿತ್ತ ಆ ಉದ್ಘಾಟನೆಯನ್ನು ಸಹಿತ ನಾವು ಇಲ್ಲಿ ಮಾಡಿ ಬಂದು ಅದು 12 ಲಕ್ಷದಲ್ಲಿ ಒಳ್ಳೆಯ ರೀತಿಯಿಂದ ಕೆಲಸ ಆಗಿದ್ದು ಅಲ್ಲಿಯ ಎಲ್ಲ ಸಮುದಾಯದ ವರ್ಗದವರಿಗೆ ನಾವು ಒಂದು ತಿಳುವಳಿಕೆಯನ್ನು ಅಂದರೆ ಒಳ್ಳೆಯ ರೀತಿಯಿಂದ ಆ ಭವನವನ್ನು ಉದ್ಘಾಟನೆಯನ್ನು ಮಾಡಿ ಅಲ್ಲಿ ಒಳ್ಳೆಯ ವಿಚಾರಗಳನ್ನ ಆಚಾರಗಳನ್ನು ಅಂಬೇಡ್ಕರ್ ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನ ನೀವೆಲ್ಲ ನಡಿಬೇಕು ಅನ್ನೋಂಥ ಮಾತನ್ನು ಅಲ್ಲಿ ಹೇಳಿದ್ದೀವಿ ಅನ್ನೋಂಥ ಮಾತನ್ನು ಸಹಿತ ಇಲ್ಲಿ ಹೇಳಿ ಒಳ್ಳೆಯ ರೀತಿಯ ಈ ಕೆಲಸಗಳು ನಡೀತಾ ಇದ್ದಾವೆ. ಇನ್ನೂ ಹೆಚ್ಚಿನ ಅನುದಾನವನ್ನು ಈ ಭಾಗಕ್ಕೆ ತರಲಿ ಮಾನ್ಯ ಶಾಸಕರಲ್ಲಿ ವಿನಂತಿಯನ್ನು ಸಹಿತ ನಾವು ಮಾಡ್ಕೋತೀವಿ. ಅವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯ ಸಮಸ್ತ ನಾಡಿನ ಜನತೆಗೆ ರಾಮನವಮಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಇವತ್ತಿನ ದಿವಸ ರಾಯಬಾಗ್ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಜೈನಾಪುರ ಆಗಿರ್ಬೋದು, ಆಮೇಲೆ ಬಿದ್ರೋಳಿ ಆಗಿರ್ಬೋದು, ಅದೇ ರೀತಿ ಇವತ್ತು ಬೆಳಿಗ್ಗೆ ಬರ್ತಾ ಕಟ್ಟಿಮನಿ ತೋಟದಲ್ಲಿ ಕೂಡ ಒಂದು 5 ಲಕ್ಷ ರೂಪಾಯಿ ಸಿಸಿ ರೋಡನ್ನು ಇವತ್ತು ನಾವು ಪೂಜೆ ಮಾಡಿ ಚಾಲನೆ ಕೊಟ್ಟಿದ್ದೆವು. ಅದ ನಂತರ ನಮ್ಮ ತಂದೆಯವರ ಅನುದಾನದಲ್ಲಿ ಜೈನಾಪುರ ಗ್ರಾಮದಲ್ಲಿ ಅಂಬೇಡ್ಕರ್ ಭವನ 12 ಲಕ್ಷ ರೂಪಾಯಿ ಅನುದಾನದಲ್ಲಿ ಈಗಾಗಲೇ ಪೂರ್ಣಗೊಂಡಿದ್ದು, ಅದನ್ನು ಕೂಡ ಇವತ್ತಿನ ದಿವಸ ಉದ್ಘಾಟನೆ ಮಾಡಿ ಅದನ್ನು ಚಾಲನೆ ಮಾಡಿದ್ದೆವು. ಅದೇ ರೀತಿ ಇಲ್ಲಿ ಕೂಡ ಈ 5 ಲಕ್ಷ ರೂಪಾಯಿದ ಡಾಂಬ್ರೀಕರಣವನ್ನು ಇಲ್ಲಿ ಕೂಡ ಪೂಜೆ ಮಾಡಿ ಇವತ್ತಿನ ದಿವಸ ಚಾಲನೆ ಕೊಟ್ಟಿದ್ದೆವು. ಸಮಸ್ತ ನಾಡಿನ ಈ ಕ್ಷೇತ್ರದ ಜನತೆಗೆ ಒಂದೇ ವಿಷಯ ಏನು ಹೇಳೋದಂದ್ರೆ, ಅನೇಕ ಕೆಲಸಗಳನ್ನು ರಾಜ್ಯದಿಂದ ಕೇಂದ್ರದಿಂದ ತರುವಂಥ ಶಕ್ತಿ ನಮ್ಮ ತಂದೆಯವರಿಗೆ ಬಂದೈತೆ ಅಂದರೆ ಅದಕ್ಕೆ ಕಾರಣೀಭೂತ ಈ ಮತಕ್ಷೇತ್ರದ ಎಲ್ಲರ ಜನರ ಆಶೀರ್ವಾದ, ತಾಯಿ ತಂದೆಯರ ಆಶೀರ್ವಾದ ಅಂತ ಈ ಮೀಡಿಯಾ ಮುಂದೆ ಹೇಳಕ್ಕೆ ಹಂಚ್ಕೋತೀನಿ. ಅದಕ್ಕೆ ಇನ್ನೂ ಈ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಹಾಗೂ ಈ ರೋಡದ ಪೂಜೆ ಕಾರ್ಯಕ್ರಮ ತಂದೆಯವರ ಬರಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅವರ ಕಾಲನ್ನು ಆಪರೇಷನ್ ಮಾಡಿದ್ರಿಂದ ಅವರಿಗೆ ಇವತ್ತು ಬರೋಕ್ಕಾಗಿಲ್ಲ. ಆದಷ್ಟು ಬೇಗ ಅವರು ಕೂಡ ಆರಾಮಾಗಿ ಈ ಕ್ಷೇತ್ರ ತುಂಬ ಅಡ್ಡಾಡಲಿಕ್ಕೆ ತಮ್ಮದೆಲ್ಲ ಆಶೀರ್ವಾದ ಬೇಕು. ಈ ಕ್ಷೇತ್ರದ ಜನರ ಆಶೀರ್ವಾದ ಹಾಗೂ ಡಾಕ್ಟರ್ ಸಿದ್ದಲಿಂಗ ಸ್ವಾಮಿಗಳು, ರವಿ ಹಿರೇಕೋಡಿ, ತಾಲೂಕಾ ಪಂಚಾಯತ್ ಸದಸ್ಯ ಕಲ್ಮೇಶ್ವರ್ ರಾಚಣ್ಣವರ್ ಉಪಸ್ಥಿತರಿದ್ದರು.